ರಷ್ಯಾದಲ್ಲಿ ಬ್ರಿಕ್ಸ್ ಒಕ್ಕೂಟದ ಸಭೆ ನಡೀತಿದೆ. ಈ ಸಭೆಯಲ್ಲಿ ಪ್ರಧಾನಿ ಮೋದಿ ಕೂಡ ಪಾಲ್ಗೊಂಡಿದ್ದರು. ಈ ವೇಳೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಅವ್ರ ಜೊತೆ ಪ್ರಧಾನಿ ಮೋದಿ ಅವರು ಲಡಾಖ್ ಗಡಿ ವಿವಾದದ ಬಗ್ಗೆ ಒಂದಿಷ್ಟು ಮಾತುಕತೆಗಳನ್ನು ನಡೆಸಿದ್ರು. ಇಷ್ಟು ವರ್ಷಗಳಿಂದ ಇದ್ದಂತಹ ಗಡಿ ವಿವಾದದ ಬಗ್ಗೆ ಜಿನ್ಪಿಂಗ್ ಅವರು ಕೆಲವೊಂದು ಮಾತುಕತೆಯನ್ನು ನಡೆಸಿದ್ದಾರೆ, ಕೆಲವೊಂದು ಮಾಹಿತಿಗಳನ್ನು ನೀಡಿದ್ದಾರೆ. ಬ್ರಿಕ್ಸ್ ಸಭೆಯಲ್ಲಿ ಮೋದಿ ಅವರ ಮಾತಿಗೆ ಇಲ್ಲಿ ಚೀನಾ ಶರಣಾಯ್ತಾ ಅನ್ನೋಂಥ ಒಂದು ಪ್ರಶ್ನೆ ಈಗ ಹೇಳ್ತಾ ಇದೆ. ರಷ್ಯಾದಲ್ಲಿದ್ದಂತಹ ಪ್ರಧಾನಿ ಮೋದಿ ಅವರು ಬೆಂಗಳೂರಿನ ಬಗ್ಗೆ ಕೂಡ ಮಾತಾಡಿದ್ರು. ಅವೆಲ್ಲವನ್ನ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಭಾರತ ಮತ್ತು ಚೀನಾ ನಡುವೆ ಹತ್ರ ಹತ್ರ 75 ವರ್ಷಗಳಿಂದನೂ ದ್ವೇಷ ಇದೆ. ಭಾರತ ಮತ್ತು ಚೀನಾ ಗಡಿಯಲ್ಲಿ ಒಂದು ಇರುವಂತಹ ಪರಿಸ್ಥಿತಿ ಪಾಕಿಸ್ತಾನದ ಬಾರ್ಡರ್ಗಿಂತಲೂ ಅಲ್ಲಿ ಸೂಕ್ಷ್ಮ ಅಂತ ಹೇಳ್ಬೋದು. ಹೀಗಾಗಿ ಎರಡೂ ದೇಶಗಳ ನಡುವೆ ಸಂಧಾನ ಮಾಡಿಸಿ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಅನ್ನೋದು ರಷ್ಯಾದ ಆಸೆ ಆಗಿತ್ತು. ಹೀಗಾಗಿ ಎರಡೂ ದೇಶಗಳ ನಡುವೆ ಒಂದು ಸಂಧಾನ ಮಾಡಿಸಿ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಅನ್ನೋದು ರಷ್ಯಾದ ಆಸೆ ಆಗಿತ್ತು, ಪುಟಿನ್ ಅವರ ಆಸೆ ಆಗಿತ್ತು. ಹೇಗೂ ರಷ್ಯಾದಲ್ಲೇ ಬ್ರಿಕ್ಸ್ ಶೃಂಗಸಭೆ ನಡೀತಿರೋದ್ರಿಂದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಆಸೆ ಈಗ ಅಲ್ಲಿ ಈಡೇರಿದೆ ಅಂತ ಹೇಳ್ಬೋದು. ರಷ್ಯಾದ ಖಜಾನ್ನಲ್ಲಿ ನಡೆದಂತಹ ಬ್ರಿಕ್ಸ್ ಸಭೆಯಲ್ಲಿ ಪುಟಿನ್ ಮಧ್ಯಸ್ಥಿಕೆ ವಹಿಸಿ ಭಾರತ ಮತ್ತು ಚೀನಾವನ್ನು ಒಂದು ಮಾಡೋ ಕೆಲಸ ಮಾಡಿದ್ದಾರೆ. ಭಾರತ ಹಾಗೆ ಚೀನಾ ಈಗ ಅಣ್ಣ ತಮ್ಮ ಅನ್ನೋದನ್ನು ಮತ್ತೊಮ್ಮೆ ಜಗತ್ತಿಗೆ ಸಾರುವಂತಹ ಒಪ್ಪಂದಗಳು ಕೂಡ ಅಲ್ಲಿ ನಡೆದಿದೆ. ರಷ್ಯಾದಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೀತು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಕಳೆದ 5 ವರ್ಷಗಳಲ್ಲೇ ಮೊದಲ ಬಾರಿ ಒಂದು ಮೀಟಿಂಗ್ ಮಾಡಿದ್ರು. ಈ ಮೀಟಿಂಗ್ನಲ್ಲಿ ಭಾರತ ಮತ್ತು ಚೀನಾ ಸಂಬಂಧ ಹೇಗಿರಬೇಕು, ಎರಡೂ ದೇಶಗಳು ಪರಸ್ಪರ ಗೌರವ ಹಾಗೆ ಪ್ರಬುದ್ಧತೆ ತೋರಿಸಿ ಹೇಗೆ ಮುಂದಿನ ದಿನಗಳಲ್ಲಿ ಶಾಂತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಅವರು ಮಾತುಕತೆ ನಡೆಸಿದ್ರು. ಇದೇ ವೇಳೆ ಪೂರ್ವ ಲಡಾಖ್ನ ಒಂದು ವಿವಾದವೊಂದನ್ನು ಇತ್ಯರ್ಥಗೊಳಿಸೋಕ್ಕೆ ಒಂದು ಒಪ್ಪಂದ ಕೂಡ ಮಾಡಿಕೊಂಡಿದ್ದಾರೆ. LAC ಅಂದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಉದ್ದಕ್ಕೂ ಗಡಿ ಸಂಬಂಧ ಎರಡೂ ದೇಶಗಳ ನಡುವೆ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರುವಂತೆ ನಡ್ಕೋಬಾರ್ದು ಅಂತ ಇಲ್ಲಿ ಮೋದಿ ಅವರು ಹೇಳಿದ್ದಾರೆ. ಎರಡೂ ದೇಶಗಳು ಕೂಡ ಇಂಥದಕ್ಕೆ ಅವಕಾಶ ಕೊಡಬಾರ್ದು, ಆ ಎರಡೂ ದೇಶಗಳು ಕೂತು ಈ ಒಂದು ಗಡಿ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಕೋಬೇಕು ಅಂತ ಇಲ್ಲಿ ಮೋದಿ ಅವರು ಹೇಳಿದ್ದಾರೆ. 2020 ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿ ಒಂದು ದೊಡ್ಡ ಕ್ಲಾಶ್ ಆಗಿತ್ತು. ಎರಡೂ ದೇಶಗಳ ಸೈನಿಕರ ನಡುವೆ ಒಂದು ಫೈಟ್ ನಡೀತು. ಇಲ್ಲಿ ಚೀನಾ ಸೈನಿಕರು ಅಕ್ಸಾಯ್ ಚಿನ್ ಪ್ರದೇಶವನ್ನು ದಾಟ್ಕೊಂಡು ಬಂದು ಈ ಗಲ್ವಾನ್ ನದಿಯನ್ನು ದಾಟಿ ಭಾರತದ ಭೂಭಾಗಕ್ಕೆ ಅವರು ಬಂದಿದ್ದರು. ಈ ಟೈಮಲ್ಲಿ ಅವರು ಕಬ್ಬಿಣದ ರಾಡ್ಗಳಿಗೆ ಮುಳ್ಳಿನ ತಂತಿಗಳನ್ನು ಸುತ್ತಕೊಂಡು ಬಂದಿದ್ದರು. ಹಾಗೆ ಕಲ್ಲುಗಳನ್ನೇ ತಗೊಂಡು ಭಾರತದ ಯೋಧರ ಮೇಲೆ ಅಟ್ಯಾಕ್ ಮಾಡಿದರು. ಆದರೆ ಒಂದು ಹೊಡೆದಾಟದಲ್ಲಿ ಭಾರತದ ಧೈರ್ಯವಂತ ಯೋಧರು ಬರಿಗೈನಲ್ಲೇ ಚೀನಾದ ಸೈನಿಕರನ್ನು ಹಿಮ್ಮೆಟ್ಟಿಸಿದರು. ಭಾರತದ ಯೋಧರು ಯಾವುದೇ ಆಯುಧವನ್ನು ಕೂಡ ಉಪಯೋಗಿಸದೆ ತಿರುಗೇಟ್ಕೊಟ್ಟರು. ಭಾರತದ ಕಡೆ ಸುಮಾರು 20 ಯೋಧರು ಹುತಾತ್ಮರಾದರು. ಆ ಚೀನಾ ಸೈನಿಕರು ಏನು ಈ ಮುಳ್ಳಿನ ತಂತಿಗಳನ್ನು ಕಟ್ಕೊಂಬಂದಿದ್ದರು, ಆ ಒಂದು ರಾಡ್ಗಳಿಂದ ಹೊಡೆದು 20 ಯೋಧರನ್ನು ಹೊಡೆದರು. ಏನು ಆಯ್ದು ಇಲ್ಲದೇ ಇದ್ದರೂ ಕೂಡ ಭಾರತದ ತಿರುಗೇಟ್ನಲ್ಲಿ ಅಲ್ಲಿ ಚೀನಾದ 40 ಹೆಚ್ಚು ಸೈನಿಕರು ಜೀವ ಬಿಟ್ಟಿದ್ದರು. ಈ ಒಂದು ಘಟನೆ ಕೂಡ ಇಡೀ ವಿಶ್ವಕ್ಕೆ ಆತಂಕ ತಂದಿತ್ತು. ಭಾರತ ಚೀನಾ ನಡುವೆ ಎಲ್ಲಿ ಈ ಒಂದು ಯುದ್ಧ ಶುರುವಾಗುತ್ತೋ ಅನ್ನೋಂಥ ಒಂದು ಆತಂಕ ನಿರ್ಮಿಸಿತ್ತು. ಇದಾದ ಮೇಲೆ ಭಾರತ ಚೀನಾ ನಡುವೆ ಇದ್ದಂತಹ ವೈಮನಸ್ಯ ಇನ್ನಷ್ಟು ಹೆಚ್ಚಾಗಿ ಹೋಯಿತು. ಗಲ್ವಾನ್ ನದಿ, ಪ್ಯಾಂಗಾಂಗ್ ಲೇಕ್ ದಡದಲ್ಲೇ ಕೂಡ ಎರಡೂ ಸೇನೆಗಳು ಠಿಕಾಣೆ ಹೂಡಿದ್ವು. ಯುದ್ಧದ ಭೀತಿ ಕೂಡ ಅಲ್ಲಿ ಹೆಚ್ಚಾಗಿತ್ತು. ಆ 4 ವರ್ಷದ ಬಳಿಕ ಮೋದಿಯವರ ಪ್ರಯತ್ನದಿಂದಾಗಿ ಈಗ ಚೀನಾ ಮಿಲಿಟರಿ ಕಳೆದ ತಿಂಗಳು ಗಲ್ವಾನ್ ಸೇರಿ 4 ಕಡೆ ತನ್ನ ಸೇನೆಯನ್ನು ಹಿಂದಕ್ಕೆ ಕರೆಸ್ಕೊಳ್ಳೋಕೆ ಮುಂದಾಗಿದೆ. ಈಗ ರಷ್ಯಾದಲ್ಲೂ ಇದರ ಬಗ್ಗೆನೇ ಮಾತುಕತೆ ನಡೆದಿದೆ. ಇನ್ನು ಮುಂದೆ ಶಾಂತಿಯಿಂದ ಇರೋಣ ಅಂತ ಚೀನಾ ಕೂಡ ಇಲ್ಲಿ ಹೇಳ್ತಾ ಇದೆ. ಗಲ್ವಾನ್ನಲ್ಲಿ 4 ವರ್ಷದ ಹಿಂದೆ ನಡೆದಂತಹ ಘಟನೆ ಬಗ್ಗೆ ರಷ್ಯಾದಲ್ಲಿ ಜಿನ್ಪಿಂಗ್ ಮತ್ತು ಮೋದಿ ಚರ್ಚಿಸಿದ್ರು. ಇಂಥ ಸಂಘರ್ಷದ ಸನ್ನಿವೇಶ ಮತ್ತೆ ಏನಾದರೂ ಬಂದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಅಧಿಕಾರಿಗಳು ತೀರ್ಮಾನಿಸಬೇಕು, ಇದಕ್ಕೆ ಅಂತಲೇ ಒಂದಿಷ್ಟು ವಿಶೇಷ ಪ್ರತಿನಿಧಿಗಳನ್ನು ನಿಯೋಜಿಸೋಣ, ಅವರು ಮಾತುಕತೆ ನಡೆಸಲಿ ಅಂತ ಇಲ್ಲಿ ಮೋದಿ ಅವರು ಸೂಚಿಸಿದ್ದಾರೆ. ಎರಡೂ ದೇಶಗಳ ಸೈನಿಕರು LAC ಉದ್ದಕ್ಕೂ ಗಸ್ತು ತಿರುಗುವ ಒಂದು ಒಪ್ಪಂದ ಕೂಡ ಮಾಡಿಕೊಳ್ಳಲಾಗಿದೆ. ಆ ಮೋದಿ ಹಾಕಿದ ಗೆರೆಯನ್ನೇ ಮುಂದೆ ನಾವು ದಾಟಲ್ಲ ಅಂತ ಅಲ್ಲಿ ಜಿನ್ಪಿಂಗ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ಜಿನ್ಪಿಂಗ್ ಮತ್ತು ಹಿಂದಿ ಚೀನಿ ಬಾಯಿ ಬಾಯಿ ಅನ್ನೋಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಂಡೋ ಚೀನಾ ದುಶ್ಮನಿ ಕೂಡ ಇನ್ನು ಮುಂದೆ ಖತಮ್ ಆಗುತ್ತೆ. ಇನ್ನು ಗಲ್ವಾನ್ ಕಣಿವೆಯನ್ನು ಕಾಯ್ತಿರುವಂತಹ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸರಿಗೂ ಕೂಡ ಮೋದಿ ಅವರು ಇದೇ ವೇಳೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ರಷ್ಯಾದಲ್ಲಿ ಚೀನಾ ಹಾಗೆ ಭಾರತದ ನಡುವೆ ಒಂದು ಮೀಟಿಂಗ್ ನಡೀತಿದ್ರೆ ಚೀನಾಕ್ಕೆ ಡೈರೆಕ್ಟಾಗಿ ಮೋದಿ ಅವರು ಒಂದು ಟಾಂಗ್ ಕೂಡ ಕೊಟ್ಟಿದ್ದಾರೆ. ಏನಂದರೆ ಇದು ಭಯೋತ್ಪಾದನೆ ವಿಚಾರವಾಗಿ ಒಂದು ಟಾಂಗ್ ಕೊಟ್ಟಿದ್ದಾರೆ. ಆ ಭಯೋತ್ಪಾದನೆಗೆ ಭಯೋತ್ಪಾದಕರಿಗೆ ಚೀನಾ ಯಾವಾಗಲೂ ಸಹಕರಿಸುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಫಂಡಿಂಗ್ ಕೂಡ ಮಾಡ್ತಾರೆ.
ಈ ಕಾರಣಕ್ಕಾಗಿ ಮೋದಿಯವರು ಪರೋಕ್ಷವಾಗಿ ಚೀನಾಗೂ ಕ್ಲಾಸ್ ತಗೊಂಡ್ರು. ಭಯೋತ್ಪಾದನೆಯನ್ನು ನಾವೆಲ್ಲ ಒಟ್ಟಾಗಿ ವಿರೋಧಿಸಬೇಕು, ಹಾಗೆ ಒಂದು ಭಯೋತ್ಪಾದನೆಗೆ ಫಂಡಿಂಗ್ ಮಾಡೋದನ್ನು ಎಲ್ಲರೂ ಕೂಡ ಒಟ್ಟಾಗಿ ವಿರೋಧಿಸಬೇಕು, ಇದಕ್ಕೆ ಯಾವುದೇ ದ್ವಂದ್ವ ನಿಲುವು ಇರಬಾರದು ಅಂತ ಇಲ್ಲಿ ಮೋದಿ ಹೇಳಿದ್ದಾರೆ. ಪಾಕಿಸ್ತಾನದ ಉಗ್ರವಾದಿಗಳಿಗೆ ಚೀನಾ ಇಲ್ಲಿ ನೆರವು ನೀಡ್ತಾ ಇದೆ. ಇನ್ನು ಮುಂದೆ ಬ್ರಿಕ್ಸ್ ದೇಶಗಳು ಯಾವುದೇ ಕಾರಣಕ್ಕೂ ಭಯೋತ್ಪಾದಕರಿಗೆ ಫಂಡಿಂಗ್ ಕೊಡಬಾರ್ದು ಅಂತ ನೇರವಾಗಿ ಮೋದಿಯವರು ಚೀನಾದ ಕಡೆಯೇ ಒಂದು ಬೊಟ್ ಮಾಡಿ ತೋರಿಸಿದ್ದಾರೆ. ಇನ್ನೊಂದು ಕಡೆ ರಷ್ಯಾ ಹಾಗೆ ಉಕ್ರೇನ್ ಯುದ್ಧದ ಬಗ್ಗೆ ಪ್ರಧಾನಿ ಮೋದಿಯವರ ಒಂದು ನಿಲುವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾರತ ಯಾವತ್ತೂ ಕೂಡ ಮಾತುಕತೆ ಮತ್ತು ರಾಜತಾಂತ್ರಿಕತೆಯನ್ನಷ್ಟೇ ಬೆಂಬಲಿಸ್ತೀವಿ, ಆದರೆ ನಾವು ಯುದ್ಧವನ್ನು ಬೆಂಬಲಿಸಲ್ಲ ಅಂತ ಮೋದಿಯವರು ಈ ಒಂದು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಹೇಳಿದರು. ಉಕ್ರೇನ್ ಹಾಗೆ ರಷ್ಯಾಗಳು ಏನು ತಮ್ಮ ನಡುವೆ ಯುದ್ಧ ನಡೀತಿದೆ ಅದನ್ನು ನೀವಷ್ಟೇ ಶಾಂತಿಯುತ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕು ಅಂತ ಈಗಾಗಲೇ ಅವರು ಹೇಳಿದ್ದಾರೆ. ಈ ನಡುವೆ ಉಕ್ರೇನ್ ಕೂಡ ಇಲ್ಲಿ ಸೈಲೆಂಟ್ ಆಗಿದೆ. ರಷ್ಯಾ ಉಕ್ರೇನ್ನ ಇಂಧನ ಸೌಕರ್ಯಗಳ ಮೇಲೆ ಹಾಗೆ ಬಂದರುಗಳ ಮೇಲೆ ದಾಳಿ ಮಾಡಿತ್ತು. ಇದಾದಮೇಲೆ ಜೆಲೆನ್ಸ್ಕಿ ಕೂಡ ಸೈಲೆಂಟ್ ಆಗಿದ್ದಾರೆ, ಯುದ್ಧವನ್ನು ನಿಲ್ಲಿಸೋಕ್ಕೂ ಮುಂದಾಗ್ತಿದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿಯವರು ಜೆಲೆನ್ಸ್ಕಿ ಜೊತೆ ಮಾತಾಡಿದರು, ಪುಟಿನ್ ಜೊತೆಗೂ ಮಾತಾಡಿದರು. ಇದರ ಜೊತೆಗೆ ಅಜಿತ್ ದೋವಲ್ ಅವರೇ ರಷ್ಯಾಕ್ಕೆ ಹೋಗಿ ಕೂಡ ಹಿಂದೆ ಸಂಧಾನ ನಡೆಸಿ ಬಂದಿದ್ರು. ಈಗ ಮೋದಿಯವರೇ ಖುದ್ದು ರಷ್ಯಾದಲ್ಲಿ ಸಂಧಾನ ಮಾತುಕತೆ ನಡೆಸಿದ್ರು. ಜೆಲೆನ್ಸ್ಕಿ ಕೂಡ ಯುದ್ಧ ನಿಲ್ಲಿಸೋ ಮಾತುಗಳನ್ನು ಆಡಿದ್ದಾರೆ. ನಾವು ರಷ್ಯಾ ಮೇಲೆ ಅಟ್ಯಾಕ್ ಮಾಡಲ್ಲ, ಅವರು ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದು ಅನ್ನೋಂಥ ಮಾತುಗಳನ್ನು ಆಡಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ಇನ್ನು ಕೆಲವೇ ದಿನಗಳಲ್ಲಿ ರಷ್ಯಾ ಹಾಗೆ ಉಕ್ರೇನ್ ಯುದ್ಧ ಕೂಡ ನಿಲ್ಲುತ್ತೆ. ಪ್ರಧಾನಿ ಮೋದಿಯವರು 2 ದಿನಗಳ ರಷ್ಯಾ ಭೇಟಿ ಮುಗಿಸ್ಕೊಂಡು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಮೋದಿಯವರು ಯಾವುದೇ ವಿದೇಶ ಪ್ರವಾಸದಲ್ಲಿದ್ದರೂ ಕೂಡ ಭಾರತದಲ್ಲಿ ಆಗುವಂತಹ ಕೆಲ ಪ್ರಮುಖ ಘಟನೆಗಳ ಬಗ್ಗೆ ಅವರು ಕಣ್ಣಿಟ್ಟೇ ಇಟ್ಟಿರ್ತಾರೆ. ಇದಕ್ಕೆ ಉದಾಹರಣೆ ಅಂದರೆ ಮೋದಿಯವರು ರಷ್ಯಾಕ್ಕೆ ಹೋಗಿದ್ದಂತಹ ಟೈಮಲ್ಲಿ ಇಲ್ಲಿ ಬೆಂಗಳೂರಿನ ಬಾಬುಸಾಬ್ ಪಾಳ್ಯದಲ್ಲಿ ಒಂದು ಬಿಲ್ಡಿಂಗ್ ಬಿದ್ದೋಯ್ತು. ಮಳೆಯಿಂದಾಗಿ ಒಂದು ನಿರ್ಮಾಣ ಹಂತದ ಕಟ್ಟಡ ಬಿದ್ದೋಯ್ತು. ಇದರಲ್ಲಿ 8 ಜನ ಕಾರ್ಮಿಕರು ಜೀವ ಕಳ್ಕೊಂಡಿದ್ರು. ಈ ಘಟನೆ ಕೂಡ ಮೋದಿಯವರ ಗಮನಕ್ಕೆ ಬಂದಿದೆ. ಮಳೆಯಿಂದ ಈ ಕಟ್ಟಡ ಕುಸಿದು ಬಿದ್ದಿದ್ದನ್ನು ಅವರು ಗಮನಿಸಿದ್ದಾರೆ. ಏನು ಕಾರ್ಮಿಕರು ಸಾವನ್ನಪ್ಪಿದ್ರು. ಈಗ ಮೋದಿಯವರು ಈ ಒಂದು ದುರಂತಕ್ಕೆ ಸಂತಾಪ ಸೂಚಿಸಿದ್ದಾರೆ. ಘಟನೆಯಲ್ಲಿ ಮೃತರಾದವರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರ ಘೋಷಿಸಿದ್ದಾರೆ, ಹಾಗೆ ಗಾಯಗೊಂಡವರಿಗೆ 50,000 ಪರಿಹಾರವನ್ನು ಕೂಡ ಘೋಷಿಸಿದ್ದಾರೆ. ಈ ಘಟನೆ ಕೂಡ ಮೋದಿಯವರ ಗಮನಕ್ಕೆ ಬಂದಿದೆ. ಮಳೆಯಿಂದ ಈ ಕಟ್ಟಡ ಕುಸಿದು ಬಿದ್ದಿದ್ದನ್ನು ಅವರು ಗಮನಿಸಿದ್ದಾರೆ. ಇದರಲ್ಲಿ 8 ಜನ ಕಾರ್ಮಿಕರು ಜೀವ ಕಳ್ಕೊಂಡಿದ್ರು. ಮಳೆಯಿಂದಾಗಿ ಒಂದು ನಿರ್ಮಾಣ ಹಂತದ ಕಟ್ಟಡ ಬಿದ್ದೋಯ್ತು. ಭಾರತ ಹಾಗೆ ಚೀನಾ ಸಂಬಂಧ ಸುಧಾರಿಸ್ತಿರೋ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲೈನ್ ಟಿವಿ.